Hello my dear students, welcome back to our channel. ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಹತ್ತನೇ ತರಗತಿ ಪರೀಕ್ಷೆಗೆ ಇನ್ನ ಕೇವಲ ಕೇವಲ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ಓದ್ತಾ ಇದ್ದೀರಾ ಹೇಳಿ ಅಂದ್ಕೊಳ್ತೇನೆ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗಲಿ ಹೇಳಿ ನಮ್ಮ ಚಾನಲ್ನಿಂದ ನಾವು ಸಾಕಷ್ಟು ಕಂಟೆಂಟ್ಗಳನ್ನು ನೀಡ್ತಾನೆ ಬರ್ತಾ ಇದ್ದೇವೆ ಅದ್ರ ಜೊತೆ ದಿನ ರಾತ್ರಿ ಹತ್ತು ಗಂಟೆಗೆ ಲೈವ್ ತರಗತಿಗಳನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ ಆಲ್ರೆಡಿ ಯಾರಾದರೂ ಲೈವ್ ತರಗತಿಗಳನ್ನು ನೋಡಿಲ್ಲ ಅಂತ ಹೇಳಿದ್ರೆ ನೀವು ಈಗಾಗಲೇ ಆಗಿರೋ ಲೈವ್ ತರಗತಿಗಳನ್ನು ನೋಡ್ಬೋದು ಹಾಗೆಯೇ ನಮ್ಮ ಕ್ಲಾಸ್ಗೂ ಕೂಡ ಜಾಯ್ನ್ ಆಗ್ಬೋದು ಹೇಳಿ ಹೇಳ್ತಾ ಆ ಮಕ್ಕಳೇ ಈ ದಿನದ ತರಗತಿಯಲ್ಲಿ ಕನ್ನಡ ಪುನರಾವರ್ತನೆಯನ್ನ ನೋಡ್ತಾ ಹೋಗೋಣ ಇವತ್ತು ಕೂಡ ನಾನು ನಿಮಗೆ ಒಂದು ಕಂಟೆಂಟ್ನ ಪ್ರಶ್ನೋತ್ತರಗಳನ್ನು ಸುಲಭವಾದಂತಹ ರೀತಿಯಲ್ಲಿ ಹೇಳ್ಕೊಡ್ತೇನೆ ಗದ್ಯ ನಿಜವಾದ ಆದರ್ಶ ಪುರುಷ ಯಾರಾಗಬೇಕು ಲೇಖಕರು ಕೇಶವ ಬಲಿರಾಮ ಹೆಡಗೇವಾರ ಇವರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಮಹಾರಾಷ್ಟ್ರದ ನಾಗಪುರ ಎಂಬಲ್ಲಿ ರಚಿ ಜನಿಸಿದರು ಇವರು ಪ್ರೇರಣಾ ಎಂಬ ಕೃತಿಯನ್ನ ರಚನೆ ಮಾಡಿದ್ದಾರೆ ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ ಯಾವುದು ಎಂದೆಂದಿಗೂ ನಮ್ಮ ಆದರ್ಶವಾಗಿರಬೇಕು ಉತ್ತರ ತತ್ವವೇ ಎಂದೆಂದಿಗೂ ನಮ್ಮ ಆದರ್ಶವಾಗಿರಬೇಕು ಪ್ರಶ್ನೆ ಎರಡು ಯಾವ ವ್ಯಕ್ತಿ ನಮಗೆ ಆದರ್ಶವಾಗಬಲ್ಲನು ನಮ್ಮಿಂದ ಎಂದೂ ದೂರವಾಗದಂತಹ ಅಥವಾ ನಾವು ಅವರಿಂದ ದೂರವಾಗದಂತಹ ವ್ಯಕ್ತಿ ನಮಗೆ ಆದರ್ಶವಾಗಬಲ್ಲನು ಗುರುಪೂರ್ಣಿಮಾ ದಿನದಂದು ಲೇಖಕರು ಯಾರನ್ನು ಪೂಜಿಸುತ್ತಾರೆ ಗುರುಪೂರ್ಣಿಮಾ ದಿನದಂದು ಲೇಖಕರು ಧ್ವಜವನ್ನು ಪೂಜಿಸುತ್ತಾರೆ ತಿಲಕರನ್ನು ಯಾವ ರೀತಿ ಚಿತ್ರಿಸಲಾಗಿತ್ತು ತಿಲಕರನ್ನು ನಾಲ್ಕು ಭುಜ ಉಳ್ಳವರನ್ನಾಗಿ ಮಾಡಿ ಕೈಯಲ್ಲಿ ಶಂಕ ಚಕ್ರ ಗದೆ ಪದ್ಮ ಹಿಡಿದುಕೊಂಡಿರುವ ದೇವರಂತೆ ಚಿತ್ರಿಸಲಾಗಿತ್ತು ಶಿವಚರಿತ್ರೆಯಲ್ಲಿ ಯಾವ ಉಲ್ಲೇಖ ಮಾಡಲಾಗಿದೆ ಶಿವಚರಿತ್ರೆಯಲ್ಲಿ ಶಿವಾಜಿಯನ್ನು ಶ್ರೀ ಶಂಕರರ ಅವತಾರ ಎಂದು ಉಲ್ಲೇಖ ಮಾಡಲಾಗಿದೆ ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಜನರು ಮೂರ್ತಿ ಪೂಜೆ ಮಾಡಲು ಕಾರಣವೇನು ಕಣ್ಣಿಗೆ ಕಾಣದೆ ಅಸ್ಪಷ್ಟವಾಗಿ ಇರುವ ವಿಶ್ವಚಾಲಕ ಶಕ್ತಿಯನ್ನು ನಿರ್ಗುಣ ನಿರಾಕಾರ ರೂಪದಲ್ಲಿ ಪೂಜೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಆ ವಿಶ್ವಚಾಲಕ ಶಕ್ತಿಯನ್ನು ದೃಶ್ಯ ರೂಪದಲ್ಲಿ ಭಾವಿಸಿ ಜನರು ಮೂರ್ತಿ ಪೂಜೆ ಮಾಡುತ್ತಾರೆ ಯಾವ ವ್ಯಕ್ತಿಯನ್ನು ನಾವು ಆದರ್ಶವಾಗಿ ಸ್ವೀಕರಿಸಬೇಕು ಯಾರ ಜೀವನವು ಸಂತೋಷದಿಂದ ಪೂರ್ತಿಯಾಗಿ ಅರಳಿ ನಿಂತಿದೆಯೋ ಭಯವಿಲ್ಲದೆ ಸೂರ್ಯನ ಪ್ರಕಾಶಕ್ಕೆ ಮುಖ ಮಾಡಿ ನಿಂತಿದೆಯೋ ಯಾರ ಉದ್ದೇಶ ಶಾಶ್ವತ ಸತ್ಯವಾಗಿದೆಯೋ ಅಂತಹ ವ್ಯಕ್ತಿಯನ್ನು ನಾವು ಆದರ್ಶವಾಗಿ ಸ್ವೀಕರಿಸಬೇಕು ಮೊಗ್ಗನ್ನು ಆದರ್ಶವಾಗಿ ಸ್ವೀಕರಿಸಲು ಇರುವ ತೊಡಕುಗಳೇನು ಅರೆ ಅರಳಿದ ಮೊಗ್ಗುಗಳಲ್ಲಿ ಆಕಸ್ಮಿಕವಾಗಿ ಕ್ರಿಮಿಗಳು ಸೇರಿದರೆ ಅದು ಪೂರ್ತಿಯಾಗಿ ಅರಳುವುದಿಲ್ಲ ಹಾಗಾಗಿ ನಾವು ಪೂರ್ತಿಯಾಗಿ ಅರಳಿದ ಹೂವನ್ನೇ ಆದರ್ಶವಾಗಿ ಸ್ವೀಕರಿಸಬೇಕು ಧ್ವಜವನ್ನೇ ನಮ್ಮ ಗುರುವೆಂದು ಸ್ವೀಕರಿಸಿದ್ದೇವೆ ಎಂದು ಲೇಖಕರು ಹೇಳಿದ್ದಾರೆ ಏಕೆ ಧ್ವಜವನ್ನೇ ನಮ್ಮ ಗುರುವೆಂದು ಗುರುಪೂರ್ಣಿಮೆಯ ದಿನ ಪೂಜಿಸುತ್ತೇನೆ ಎಂದು ಲೇಖಕರು ಹೇಳಿದ್ದಾರೆ ಏಕೆಂದರೆ ಯಾರೇ ಆಗಲಿ ಅವರು ತಮ್ಮ ಮಾರ್ಗದಲ್ಲಿ ಆಚಲರಾಗಿ ಇರಲಾರರು ಹಾಗಾಗಿ ನಾವು ವ್ಯಕ್ತಿಯನ್ನು ಪೂಜಿಸುವುದಿಲ್ಲ ಯಾವ ಧ್ವಜವನ್ನು ನೋಡಿದ ತಕ್ಷಣ ನಮ್ಮ ರಾಷ್ಟ್ರಾಭಿಮಾನ ನಮ್ಮ ರಾಷ್ಟ್ರದ ಇತಿಹಾಸ ಸಂಸ್ಕೃತಿ ಪರಂಪರೆಗಳು ನಮ್ಮ ಕಣ್ಣಿಗೆ ಕಟ್ಟುತ್ತವೆಯೋ ಅಂತಹ ಧ್ವಜವನ್ನೇ ನಾವು ಗುರುವೆಂದು ಭಾವಿಸುತ್ತೇವೆ ಐದನೇ ಪ್ರಶ್ನೆ ವ್ಯಕ್ತಿಗಳನ್ನು ಆದರ್ಶವಾಗಿ ಸ್ವೀಕರಿಸಲು ಇರುವ ತೊಡಕುಗಳೇನು ನಾವು ಆದರ್ಶವೆಂದು ಭಾವಿಸಲ್ಪಟ್ಟ ವ್ಯಕ್ತಿಯಿಂದ ಏನಾದರೂ ತಪ್ಪಾದರೆ ನಾವು ಬೇರೊಬ್ಬರನ್ನು ಹುಡುಕಬೇಕಾಗುತ್ತದೆ ಆ ಎರಡನೆಯ ವ್ಯಕ್ತಿಯಲ್ಲಿ ದೋಷ ಕಂಡುಬಂದರೆ ಪುನಃ ಮೂರನೇ ವ್ಯಕ್ತಿಯನ್ನು ಹುಡುಕಬೇಕಾಗುತ್ತದೆ ಹೀಗಾದರೆ ನಿತ್ಯವು ಹೊಸ ಹೊಸ ವ್ಯಕ್ತಿಯನ್ನು ಹುಡುಕಬೇಕಾಗುತ್ತದೆ ಆದ್ದರಿಂದ ಆದರ್ಶ ವ್ಯಕ್ತಿಯನ್ನು ಆಯ್ದುಕೊಳ್ಳುವಾಗ ದೋಷರಹಿತ ವ್ಯಕ್ತಿಯನ್ನೇ ಆಧರಿಸುವುದು ಯೋಗ್ಯ ನಂತರ ಕೆಳಗಿನ ಹೇಳಿಕೆ ಅಥವಾ ಮಾತುಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಭಗವಂತನ ಗುಣ ಎಂದಾದರೂ ಮನುಷ್ಯನಲ್ಲಿ ಬಂದಿತೇ ಈ ವಾಕ್ಯವನ್ನ ಕೇಶವ ಬಲಿರಾಮ ಹೆಡಗೇವಾರ ಅವರು ಬರೆದಿರುವ ಆದರ್ಶ ಶು ಪುರುಷ ಯಾರಾಗಬೇಕು ಎಂಬ ಗದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಪ್ರತಿನಿತ್ಯ ರಾಮಾಯಣ ಓದುತ್ತಿದ್ದ ಪರಿಚಿತರೊಬ್ಬರನ್ನ ಲೇಖಕರು ನೀವು ಇದನ್ನ ಆಚರಣೆಗೆ ತಂದಿದ್ದೀರಾ ಎಂದಾಗ ಅವರು ಹೀಗೆ ಹೇಳಿದರು ಸ್ವಾರಸ್ಯ ಮಾನವ ಭಗವಂತನ ಗುಣಗಳನ್ನು ಯಥಾವತ್ತಾಗಿ ಅನುಸರಿಸಲು ಸಾಧ್ಯವಿಲ್ಲ ಎಂಬುದೇ ಇಲ್ಲಿನ ಸ್ವಾರಸ್ಯ ನಂತರ ಮೊಗ್ಗುಗಳ ಬದಲು ಪೂರ್ಣ ಅರಳಿದ ಪುಷ್ಪಗಳು ನಮ್ಮ ಆದರ್ಶವಾಗಬೇಕು ನೋಡಿ ಇಲ್ಲಿ ಸಂದರ್ಭ ಅರೆಬೆರಿದ ಮೊಗ್ಗುಗಳಲ್ಲಿ ಅಕಸ್ಮಾತ್ ಕ್ರಿಮಿ ಕೀಟಗಳು ಸೇರಿದರೆ ಅವು ಪೂರ್ಣವಾಗಿ ಅರಳಲಾರವು ಹಾಗಾಗಿ ನಾವು ಪೂರ್ಣ ಅರಳಿದ ಪುಷ್ಪಗಳು ನಮಗೆ ಆದರ್ಶವಾಗಬೇಕು ಎನ್ನುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಏನಂತ ಹೇಳಿದ್ರೆ ನಿರ್ದೋಷ ವ್ಯಕ್ತಿಯನ್ನು ನಾವು ಆದರ್ಶವಾಗಿ ಇಟ್ಕೋಬೇಕು ಅನ್ನೋದೇ ಇಲ್ಲಿರ್ತಕ್ಕಂಥ ಸ್ವಾರಸ್ಯ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಆದರ್ಶ ವ್ಯಕ್ತಿ ದೋಷರಹಿತನಾಗಿರಬೇಕಾದ್ದು ಏಕೆ ನಮ್ಮಿಂದ ಎಂದೂ ದೂರವಾಗದಂತಹ ಅಥವಾ ನಾವು ಅವರಿಂದ ದೂರ ಹೋಗದಂತಹ ವ್ಯಕ್ತಿನೇ ನಾವು ಆದರ್ಶವಾಗಿ ಸ್ವೀಕರಿಸಬೇಕು ಯಾರ ಜೀವನ ಸಂತೋಷದಿಂದ ಪೂರ್ತಿಯಾಗಿ ಅರಳಿದೆಯೋ ಭಯವಿಲ್ಲದೆ ಸೂರ್ಯನ ಪ್ರಕಾಶಕ್ಕೆ ಮುಖ ಮಾಡಿ ನಿಂತಿದೆಯೋ ಅಂತವರನ್ನ ನಾವು ಆದರ್ಶವಾಗಿ ಸ್ವೀಕರಿಸಬೇಕು ಯಾರ ಉದ್ದೇಶ ಶಾಶ್ವತ ಸತ್ಯವಾಗಿದೆಯೋ ಅಂತಹ ವ್ಯಕ್ತಿಯನ್ನು ನಾವು ಆದರ್ಶವಾಗಿ ಸ್ವೀಕರಿಸಬೇಕು ಅರೆ ಅರಳಿದ ಮೊಗ್ಗುಗಳಲ್ಲಿ ಆಕಸ್ಮಿಕವಾಗಿ ಕ್ರಿಮಿಗಳು ಸೇರಿದರೆ ಅದು ಪೂರ್ತಿಯಾಗಿ ಅರಳುವುದಿಲ್ಲ ಹಾಗಾಗಿ ನಾವು ಪೂರ್ತಿಯಾಗಿ ಅರಳಿದ ಹೂವನ್ನೇ ಆದರ್ಶವಾಗಿ ಸ್ವೀಕರಿಸಬೇಕು ನಾವು ಆದರ್ಶವೆಂದು ಭಾವಿಸಲ್ಪಟ್ಟ ವ್ಯಕ್ತಿಯಿಂದ ಏನಾದರೂ ತಪ್ಪಾದರೆ ನಾವು ಬೇರೊಬ್ಬರನ್ನು ಹುಡುಕಬೇಕಾಗುತ್ತದೆ ಆ ಎರಡನೇ ವ್ಯಕ್ತಿಯಲ್ಲಿ ದೋಷ ಕಂಡು ಬಂದರೆ ಪುನಃ ಮೂರನೇ ವ್ಯಕ್ತಿಯನ್ನು ಹುಡುಕಬೇಕಾಗುತ್ತದೆ ಹೀಗಾದರೆ ನಿತ್ಯವೂ ಹೊಸ ಹೊಸ ವ್ಯಕ್ತಿಯನ್ನು ಹುಡುಕಬೇಕಾಗುತ್ತದೆ ಆದ್ದರಿಂದ ಆದರ್ಶ ವ್ಯಕ್ತಿಯನ್ನು ಆಯ್ದುಕೊಳ್ಳುವಾಗ ದೋಷರಹಿತ ವ್ಯಕ್ತಿಯನ್ನೇ ಆಧರಿಸುವುದು ಯೋಗ್ಯ ನಂತರ ನೋಡಿ ಇಲ್ಲಿ ಶ್ರೀಕೃಷ್ಣನನ್ನು ಕೇವಲ ಪುಣ್ಯ ಸಂಚಯಕ್ಕೆ ಪೂಜಿಸುವುದು ಸರಿಯಲ್ಲ ಲೇಖಕರು ಹೀಗೆ ಹೇಳೋದಕ್ಕೆ ಕಾರಣ ಏನು ಹಾಗಿದ್ರೂ ಅದೇ ಉತ್ತರನೇ ಬರೀಬೇಕು ಯಾವ ಕಲೆಯನ್ನು ನಾವು ಸೊಗಸಾಗಿ ಸಾಧಿಸಿದ್ದೇವೆ ಎಂದು ಲೇಖಕರು ನಗೆಯಾಡುತ್ತಾರೆ ಈ ಪ್ರಶ್ನೆ ಕೇಳಿದ್ರು ಇದೇ ಉತ್ತರ ಪುಣ್ಯ ಸಂಚಯ ಹಾಗೂ ಮೋಕ್ಷ ಪ್ರಾಪ್ತಿಗಾಗಿ ಗ್ರಂಥ ಪಠಣ ಮಾಡುವುದರ ಬಗ್ಗೆ ಲೇಖಕರು ಏನು ಹೇಳಿದ್ದಾರೆ ಅಂದರೂ ಕೂಡ ಇದು ಒಂದೇ ಉತ್ತರ ನೋಡಿ ನೇಟ ಕೇಳಿಸ್ಕೊಳ್ಳಿ ಶ್ರೀಕೃಷ್ಣನಂತಹ ಪೂರ್ಣ ಪುರುಷನನ್ನು ಈಶ್ವರನ ಅಥವಾ ಅವತಾರಿಗಳ ಸಾಲಿಗೆ ನಿಲ್ಲಿಸುತ್ತೇವೆ ಅವರಂತೆ ನಡೆಯುವುದು ನಮ್ಮ ಕೈಲಿ ಆಗುವುದಿಲ್ಲ ಎಂಬ ಭಾವನೆ ಬಂದಿದೆ ಕೇವಲ ಪುಣ್ಯಕ್ಕಾಗಿ ಹಾಗೂ ಮೋಕ್ಷ ಪಡೆಯಲು ಗ್ರಂಥಗಳನ್ನು ಓದುತ್ತೇವೆ ಇದು ಸಂಕುಚಿತ ಮನೋಭಾವ ಎಂಬುದು ಲೇಖಕರ ಅಭಿಪ್ರಾಯ ಮಹಾನ್ ಪುರುಷರು ಕಂಡ ತಕ್ಷಣ ಅವರನ್ನು ದೇವರನ್ನಾಗಿಸುತ್ತೇವೆ ಅವರನ್ನು ಭಕ್ತಿಯಿಂದ ಪೂಜಿಸುತ್ತೇವೆ ಆದರೆ ಅವರ ಗುಣಗಳನ್ನು ಮಾತ್ರ ಅನುಸರಿಸುವುದಿಲ್ಲ ಒಟ್ಟಾರೆ ನಮ್ಮ ಜವಾಬ್ದಾರಿಯಿಂದ ದೂರ ಸರಿಯುವ ಕಲೆಯನ್ನು ಸಾಧಿಸಿಕೊಂಡಿದ್ದೇವೆ ಎಂದು ಲೇಖಕರು ನಗೆಯಾಡುತ್ತಾರೆ ಓಕೆ ವಿದ್ಯಾರ್ಥಿಗಳೇ ಇದಿಷ್ಟು ನಿಜವಾದ ಆದರ್ಶ ಪುರುಷ ಯಾರಾಗಬೇಕು ಪಾಠದ ಸರಳ ಉತ್ತರಗಳು ಇವುಗಳನ್ನು ನೀವು ನೆನ್ಪಿಟ್ಕೊಂಡು ಪರೀಕ್ಷೆಯಲ್ಲಿ ವಾಕ್ಯದ ರೂಪದಲ್ಲಿ ಬರೀರಿ ಅಂತ ಹೇಳಿ ಹೇಳ್ತಾ ಈ ದಿನದ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು